ಹಲೋ ನಮಸ್ಕಾರ ಶಾರುಖ್ ಖಾನ್ ಸಿನಿಮಾದಲ್ಲಿ ನಟಿಸಲಿದ್ದಾರೆ ಶಿವರಾಜ್ ಕುಮಾರ್ ಹಾಗೆ ದಳಪತಿ ವಿಜಯ್ ಅವರ ಅತ್ಯಂತ ನಿರೀಕ್ಷೆಯಲ್ಲಿಯೋ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡುವ ಸ್ಯಾಂಡಲ್ವುಡ್ ನಟ ರಮೇಶ್ ಅರವಿಂದ್ ಅವರ ಇನ್ನು ಥಿಯೇಟರ್ಗೆ ಬಿಡುಗಡೆಯಾಗಲಿರುವ ಹೊಸದಾದ ಸಿನಿಮಾವಾಗಿದೆ ಶಿವಾಜಿ ಸುರತ್ಕಲ್ ಎಂಬ ಸಿನಿಮಾ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಸಿನಿಮಾವಾಗಿದ್ದು ಈ ಚಿತ್ರದ ಪ್ರೀಕ್ವಲ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಥಿಯೇಟರ್ ಗೆ ಬಿಡುಗಡೆಗೊಂಡು ದೊಡ್ಡ ಮಟ್ಟಿನ ಸಕ್ಸಸ್ ಅನ್ನೇ ಕಂಡಿತ್ತು ಇದೀಗ ಈ ಸಿನಿಮಾದ ಪಾರ್ಟ್ ಟೂ ನ ಶೂಟಿಂಗ್ ಮುಕ್ತಾಯಗೊಂಡಿದೆ ಚಿತ್ರದಲ್ಲಿ ಕ್ಯಾಮೆರೋಲ್ ನಲ್ಲಿ ಸಂಗೀತ ಶೃಂಗೇರಿ ಕೂಡ ಕಾಣಿಸಿಕೊಳ್ಳುತ್ತಿದ್ದಾರೆ ಶೀಘ್ರದಲ್ಲೇ ಚಿತ್ರದ ಟೀಸರ್ ಅಥವಾ ಗ್ಲಿಮ್ಸ್ ವಿಡಿಯೋ ಬರುವ ಸಾಧ್ಯತೆ ಇದೆ ಕರುಣಾಡ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಇನ್ನು ಥಿಯೇಟರ್ ಗೆ ಬಿಡುಗಡೆಯಾಗಲಿರುವ ಹೊಸದಾದ ಹಾಗೂ ಅತ್ಯಂತ ನಿರೀಕ್ಷೆಯ ಸಿನಿಮಾವಾಗಿದೆ ಭೈರತಿ ರಣಿಗಲ್ ಎಂಬ ಸಿನಿಮಾ ಮುಫ್ತಿ ಸಿನಿಮಾದ ಪ್ರೀಕ್ವಲ್ ಇದಾಗಲಿದ್ದು ಈ ಚಿತ್ರವನ್ನು ನರ್ತನ್ ಅವರು ನಿರ್ದೇಶನ ಮಾಡುತ್ತಿದ್ದಾರೆ ಹಾಗೆಯೇ ಚಿತ್ರಕ್ಕೆ ಬಂಡವಾಳವನ್ನು ಸಿನಿಮಾದ ಬಳಿಕ ಗೀತಾ ಶಿವರಾಜ್ ಕುಮಾರ್ ಅವರು ಮಾಡುತ್ತಿದ್ದು ದೊಡ್ಡ ಮಟ್ಟಿನಲ್ಲಿ ಚಿತ್ರವನ್ನು ಇದೀಗ ತಯಾರಿಸಲು ಪ್ಲಾನ್ ಮಾಡಿಕೊಂಡಿದ್ದಾರೆ ಶೀಘ್ರದಲ್ಲೇ ಚಿತ್ರದ ಶೂಟಿಂಗ್ ಕೂಡ ಆರಂಭವಾಗಲಿದೆ ಇದೀಗ ಚಿತ್ರದ ಐದು ಭಾಷೆಗಳಲ್ಲಿನ ಟೈಟಲ್ ಡಿಸೈನ್ ಅನ್ನು ಚಿತ್ರತಂಡವು ಬಿಡುಗಡೆ ಮಾಡಿದ್ದಾರೆ ತಮಿಳು ಖ್ಯಾತ ನಟ ಕಾರ್ತಿ ಅವರ ಥಿಯೇಟರ್ ಗೆ ಬಿಡುಗಡೆಗೊಂಡು ದೊಡ್ಡ ಮಟ್ಟಿನ ಸಕ್ಸಸ್ ಅನ್ನೇ ಅವರ ಕೆರಿಯರ್ ನಲ್ಲಿ ಕಂಡ ಸಿನಿಮಾವಾಗಿದೆ ಖೈದಿ ಎಂಬ ಸಿನಿಮಾ ಈ ಚಿತ್ರದ ಮುಂದಿನ ಪಾರ್ಟ್ ಖೈದಿ ಟೂ ಕೂಡ ಶೀಘ್ರದಲ್ಲೇ ಥಿಯೇಟರ್ ಗೆ ಬರಲಿದೆ ಇದೀಗ ಖೈದಿ ಸಿನಿಮಾದ ಒಫಿಷಿಯಲ್ ಹಿಂದಿ ರೀಮೇಕ್ ಚಿತ್ರವಾದ ಬೋಲಾ ಎಂಬ ಸಿನಿಮಾವು ಈ ಬರುವ ಮಾರ್ಚ್ ಮೂವತ್ತಕ್ಕೆ ಥಿಯೇಟರ್ಗೆ ಬಿಡುಗಡೆಯಾಗಲಿದೆ ಚಿತ್ರವನ್ನು ಥಿಯೇಟರ್ ಥಿಯೇಟರ್ಗೆ ರಿಲೀಸ್ ಮಾಡಲು ಸಜ್ಜುಗೊಳ್ಳುತ್ತಿದ್ದು ಚಿತ್ರದ ಒಫಿಷಿಯಲ್ ಟ್ರೈಲರ್ ನಾಳೆ ಬರಲಿದೆ ತಮಿಳುನಾಟ ರೇವೇ ಅವರ ಏನು ಥಿಯೇಟರ್ ಗೆ ಬಿಡುಗಡೆಯಾಗಲಿರುವ ಹೊಸದಾದ ಅಖಿಲನ್ ಎಂಬ ಸಿನಿಮಾದ ಒಫಿಷಿಯಲ್ ಟ್ರಿಲ್ಲರ್ ನಿನ್ನೆ ಬಿಡುಗಡೆಗೊಂಡಿತ್ತು ಇದೀಗ ಚಿತ್ರವು ಈ ಬರುವ ಮಾರ್ಚ್ ಮೂವತ್ತಕ್ಕೆ ಥಿಯೇಟರ್ಗೆ ಬಿಡುಗಡೆಯಾಗಲಿದ್ದು ಚಿತ್ರದ ಕರ್ನಾಟಕದ ವಿತರಣಾ ಹಕ್ಕನ್ನು ಇದೀಗ ಎ ವಿ ಮೀಡಿಯಾ ಪಡೆದುಕೊಂಡಿದೆ ಮಲಯಾಳಂನಿಂದ ಇತ್ತೀಚೆಗೆ ಥಿಯೇಟರ್ಗೆ ಬಿಡುಗಡೆಗೊಂಡಿದ್ದ ಒಂದು ರೊಮ್ಯಾಂಟಿಕಲ್ ಡ್ರಾಮಾ ಸಿನಿಮಾವಾಗಿತ್ತು ಕ್ರಿಸ್ಟಿ ಎಂಬ ಸಿನಿಮಾ ಚಿತ್ರವು ಈ ಬರುವ ಮಾರ್ಚ್ ಹತ್ತಕ್ಕೆ ಸೋನಿ ಲೀವ್ ಎಂಬ ಟಿ ಟಿ ಪ್ಲಾಟ್ಫಾರ್ಮ್ನಲ್ಲಿ ಒ ಟಿ ಟಿ ರಿಲೀಸ್ ನಡೆಸಲಿದೆ ತಮಿಳುನಾ ಖ್ಯಾತ ನಟ ಕಮಲ್ ಹಾಸನ್ ಅವರು ವಿಕ್ರಮ್ ಎಂಬ ಸಿನಿಮಾವನ್ನು ನಿರ್ಮಾಣ ಮಾಡುವ ಮೂಲಕ ದೊಡ್ಡ ಮಟ್ಟಿನ ಲಾಭವನ್ನೇ ಗಳಿಸಿದ್ದರು ಇದೀಗ ಆ ಸಿನಿಮಾದ ಬಳಿಕ ಅವರು ಹಲವಾರು ಸಿನಿಮಾಗಳನ್ನು ನಿರ್ಮಾಣ ಮಾಡುವುದಾಗಿ ಈಗಾಗಲೇ ಘೋಷಿಸಿದ್ದಾರೆ ಇದೀಗ ಅವರ ನಿರ್ಮಾಣ ಸಂಸ್ಥೆಯಿಂದ ಬಿಗ್ ಬಜೆಟ್ ಸಿನಿಮಾ ಬರಲು ತಯಾರಾಗಿದೆ ನೂರು ಕೋಟಿ ಬಜೆಟ್ನಲ್ಲಿ ಅವರು ಸಿಂಬು ಅವರಿಗಾಗಿ ಹೊಸ ಸಿನಿಮಾವನ್ನು ನಿರ್ದೇಶನ ಮಾಡಲು ಇದೀಗ ಸಜ್ಜುಗೊಳ್ಳುತ್ತಿದ್ದಾರೆ ಈ ಚಿತ್ರವನ್ನು ಕಣ್ಣು ಕಣ್ಣು ಕೊಳ್ಳೆಯಡಿತ್ತಾಳ್ ಎಂಬ ತಮಿಳು ಸಿನಿಮಾವನ್ನು ನಿರ್ದೇಶನ ಮಾಡಿರುವ ನಿರ್ದೇಶಕರು ನಿರ್ದೇಶನ ಮಾಡುತ್ತಿದ್ದು ಈ ಸಿನಿಮಾ ಸೆಟ್ಟೆರುವುದು ಬಹುತೇಕ ಕನ್ಫರ್ಮೇ ಆಗಿದೆ ಶೀಘ್ರದಲ್ಲೇ ಚಿತ್ರದ ಒಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ಚಿತ್ರತಂಡದಿಂದ ಬರುವ ಸಾಧ್ಯತೆ ಇದೆ ಸ್ಯಾಂಡಲ್ವುಡ್ನ ಈ ವರ್ಷದ ಮೋಸ್ಟ್ ಅವೇಟೆಡ್ ಕಬ್ಜಾ ಸಿನಿಮಾದ ಟ್ರೈಲರ್ ನಿನ್ನೆ ಬಿಡುಗಡೆಗೊಂಡಿತ್ತು ಚಿತ್ರದ ಕನ್ನಡದ ಟ್ರೈಲರ್ ರಾತ್ರಿ ಒಂದು ಗಂಟೆ ಸುಮಾರಿಗೆ ಬಿಡುಗಡೆಗೊಂಡಿತ್ತು ಆದರೂ ಕೂಡ ಇದೀಗ ಚಿತ್ರದ ಟ್ರೈಲರ್ ಟ್ರೆಂಡಿಂಗ್ ನಂಬರ್ ಒನ್ನಲ್ಲಿ ಯೂಟ್ಯೂಬ್ನಲ್ಲಿದೆ ಚಿತ್ರದ ಟ್ರೈಲರ್ ಬಿಡುಗಡೆಗೊಂಡ ಹದಿನೇಳು ಗಂಟೆಗಳಲ್ಲಿ ಐದು ಪಾಯಿಂಟ್ ನಾಲ್ಕು ಮಿಲಿಯನ್ ವ್ಯೂಸ್ ಅನ್ನು ಪಡೆದುಕೊಂಡಿದೆ ಉಳಿದ ಭಾಷೆಗಳ ಟ್ರೈಲರ್ ಕೂಡ ಇದೀಗ ಸದ್ದು ಮಾಡುತ್ತಿದ್ದು ಮುಂದಿನ ದಿನಗಳಲ್ಲಿ ಚಿತ್ರದ ಟ್ರೈಲರ್ಗಳು ದೊಡ್ಡ ಮಟ್ಟಿನ ಸದ್ದನ್ನೇ ಮಾಡುವ ಸಾಧ್ಯತೆ ಇದೆ ಭಾರತದಾದ್ಯಂತ ಇದೀಗ ಚಿತ್ರದ ಟ್ರೈಲರ್ಗೆ ವ್ಯಾಪಕ ರೆಸ್ಪಾನ್ಸ್ ದೊರೆಯುತ್ತಿದೆ ಈ ವರ್ಷ ಕನ್ನಡದಿಂದ ಥಿಯೇಟರ್ಗೆ ಬಿಡುಗಡೆಯಾಗಲಿರುವ ಮತ್ತೊಂದು ಅವೇಟೆಡ್ ಸಿನಿಮಾವಾಗಿದೆ ಡೊಳೆಧನಂಜಿ ಅವರ ಪೊಲೀಸ್ ವೇಷಧಾರಿಯಾಗಿ ಕಾಣಿಸಿಕೊಂಡಿರುವ ಹೊಯ್ಸಲ ಎಂಬ ಸಿನಿಮಾ ಮಾರ್ಚ್ ಮೂವತ್ತಕ್ಕೆ ಚಿತ್ರವು ಥಿಯೇಟರ್ಗೆ ಬಿಡುಗಡೆಯಾಗಲಿದ್ದು ಚಿತ್ರದ ಎರಡನೇ ಹಾಡನ್ನು ಈ ಬರುವ ಮಾರ್ಚ್ ಎಂಟಕ್ಕೆ ಬಿಡುಗಡೆ ಮಾಡುವುದಾಗಿ ಇದೀಗ ಚಿತ್ರತಂಡವು ಒಫಿಷಿಯಲ್ ಆಗಿ ತಿಳಿಸಿದ್ದಾರೆ ಭಾರತದ ನಂಬರ್ ಒನ್ ವೆಬ್ ಸೀರೀಸ್ ನಿರ್ದೇಶಕರಾದ ರಾಜ್ ಕೆ ನಿರ್ದೇಶನ ಮಾಡಿ ನೆಟ್ಫ್ಲಿಕ್ಸ್ನಲ್ಲಿ ಬರಲಿರುವ ಹೊಸದಾದ ಸೀರೀಸ್ ಆಗಿದೆ ಗನ್ಸ್ ಆ್ಯಂಡ್ ಗುಲಾಬ್ಸ್ ಎಂಬ ಸೀರೀಸ್ ಈ ಸೀರೀಸ್ನಲ್ಲಿ ಪ್ರಧಾನ ಪಾತ್ರದಲ್ಲಿ ದುಲ್ಕರ್ ಸಲ್ಮಾನ್ ಕಾಣಿಸಿಕೊಂಡಿದ್ದು ಈ ಬರುವ ಏಪ್ರಿಲ್ ತಿಂಗಳಿನಲ್ಲಿ ಈ ಸೀರೀಸ್ ನೆಟ್ಫ್ಲಿಕ್ಸ್ನಲ್ಲಿ ಪ್ರೀಮಿಯರ್ ಆಗುವುದು ಇದೀಗ ಬಹುತೇಕ ಕನ್ಫರ್ಮೇ ಆಗಿದೆ ಬ್ಲಾಕ್ ಬಸ್ಟರ್ ಗೀತಾ ಗೋವಿಂದಂ ಸಿನಿಮಾದ ಬಳಿಕ ಆ ಸಿನಿಮಾವನ್ನು ನಿರ್ದೇಶನ ಮಾಡಿರುವ ನಿರ್ದೇಶಕರು ಹಾಗೂ ವಿಜಯ್ ದೇವರ ಮತ್ತೊಂದು ಸಿನಿಮಾದಲ್ಲಿ ಒಂದಾಗಲಿದ್ದಾರೆ ಆ ಸಿನಿಮಾದಲ್ಲಿ ನಾಯಕಿಯಾಗಿ ರಶ್ಮಿಕಾ ಮಂದನ್ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವ ಮಾಹಿತಿಗಳು ಕೇಳಿ ಬಂದಿತ್ತು ಇದೀಗ ರಶ್ಮಿಕಾ ಮಂದನ್ನ ಬದಲಾಗಿ ಆ ಸಿನಿಮಾದಲ್ಲಿ ನಾಯಕಿಯಾಗಿ ಇದೀಗ ಸ್ಯಾಂಡಲ್ವುಡ್ ಯುವ ನಟಿ ಶ್ರೀಲೀಲಾ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವ ಮಾಹಿತಿ ಕೇಳಿಬಂದಿದೆ ಶೀಘ್ರದಲ್ಲೇ ಈ ಕುರಿತಾದ ಒಫೀಷಿಯಲ್ ಅನೌನ್ಸ್ಮೆಂಟ್ ನಡೆಯಲಿದ್ದು ಚಿತ್ರದ ಒಫಿಷಿಯಲ್ ಅನೌನ್ಸ್ಮೆಂಟ್ ಹಾಗೂ ಶೂಟಿಂಗ್ ಕೂಡ ಶೀಘ್ರದಲ್ಲೇ ಆರಂಭವಾಗುವ ನಿರೀಕ್ಷೆ ಇದೆ ಗೌತಮ್ ಕಾರ್ತಿಕ್ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿರುವ ಒಂದು ಪ್ಯಾನ್ ಇಂಡಿಯನ್ ಸಿನಿಮಾ ವಾಗಿದೆ ಹತ್ತೊಂಬತ್ತು ನಲವತ್ತೇಳು ಎಂಬ ಸಿನಿಮಾ ಈ ಚಿತ್ರವು ಪ್ಯಾನ್ ಇಂಡಿಯಾ ಲೋವಲ್ ನಲ್ಲಿ ತಯಾರಾಗಿದ್ದರಿಂದ ಕನ್ನಡದಲ್ಲೂ ಕೂಡ ಚಿತ್ರವು ಥಿಯೇಟರ್ ಗೆ ಬಿಡುಗಡೆಯಾಗಲಿದೆ ಇದೀಗ ಚಿತ್ರ ಚಿತ್ರವನ್ನು ಈ ಬರುವ ಏಪ್ರಿಲ್ ಏಳಕ್ಕೆ ಥಿಯೇಟರ್ಗೆ ಬಿಡುಗಡೆ ಮಾಡುವುದಾಗಿ ಒಫಿಷಿಯಲ್ ಆಗಿ ತಿಳಿಸಿದ್ದಾರೆ ತಮಿಳು ಸಿನಿಮಾ ರಂಗದಿಂದ ಇನ್ನು ಥಿಯೇಟರ್ಗೆ ಬಿಡುಗಡೆಯಾಗಲಿರುವ ಮೋಸ್ಟ್ ಅವೈಟೆಡ್ ಸಿನಿಮಾವಾಗಿದೆ ತಮಿಳು ನಟ ಸೂರ್ಯ ಅವರ ಕೆರಿಯರ್ನ ನಲವತ್ತೆರಡನೇ ಸಿನಿಮಾ ಈ ಸಿನಿಮಾವನ್ನು ವಿಶ್ವಾಸಂ ಅನ್ನಾತೆ ಎಂಬ ಸಿನಿಮಾದ ಬಳಿಕ ಶಿವ ನಿರ್ದೇಶನ ಮಾಡುತ್ತಿದ್ದು ಪ್ಯಾನ್ ವರ್ಲ್ಡ್ ಸಿನಿಮಾವಾಗಿ ಇದೀಗ ಚಿತ್ರವನ್ನು ತಯಾರು ಮಾಡುತ್ತಿದ್ದಾರೆ ಎನ್ನುವ ಮಾಹಿತಿ ಕೇಳಿ ಬಂದಿದೆ ಚಿತ್ರದಲ್ಲಿ ಎರಡು ಕಾಲಘಟ್ಟದಲ್ಲಿ ಸೂರ್ಯ ಕಾಣಿಸಿಕೊಳ್ಳಲಿದ್ದು ಬಿಗ್ ಬಜೆಟ್ನಲ್ಲಿ ತ್ರೀಡಿಯಲ್ಲಿ ಚಿತ್ರತಂಡವು ಚಿತ್ರವನ್ನು ರಿಲೀಸ್ ಮಾಡಲಿದೆ ಅಥವಾ ಈ ವರ್ಷದ ಕೊನೆಯಲ್ಲಿ ಅಥವಾ ಬರುವ ಸಂಕ್ರಾಂತಿ ಸ್ಪೆಷಲ್ ಆಗಿ ಥಿಯೇಟರ್ಗೆ ಚಿತ್ರವು ಬರಲಿದೆ ಚಿತ್ರದ ಫಸ್ಟ್ ಲುಕ್ ಪೋಸ್ಟರ್ ಶೀಘ್ರದಲ್ಲೇ ಬರುವ ಸಾಧ್ಯತೆ ಇದ್ದು ಈ ತಿಂಗಳಲ್ಲಿ ಚಿತ್ರದ ಫಸ್ಟ್ ಲುಕ್ ಪೋಸ್ಟರ್ ಬರುವ ಸಾಧ್ಯ ಹೆಚ್ಚಿದೆ ಇದೀಗ ಈ ಚಿತ್ರವು ಟೈಟಲ್ ಅನೌನ್ಸ್ಮೆಂಟ್ ನಡೆಸುವ ಮೊದಲೇ ಚಿತ್ರದ ಬಿಸಿನೆಸ್ ಇದೀಗ ಸಾವಿರ ಕೋಟಿಗೆ ಏರಿದೆ ಎನ್ನುವ ಮಾಹಿತಿ ಕೇಳಿ ಬಂದಿದೆ ಈ ಮಾತು ಎಲ್ಲಾದರೂ ನಿಜವಾದರೆ ಸೌತ್ ಇಂಡಿಯಾ ಅತ್ಯಂತ ಹೆಚ್ಚು ಥಿಯೇಟರ್ ಗಿಂತ ಮೊದಲು ಬಿಸಿನೆಸ್ ಮಾಡಿದ ಸಿನಿಮಾವಾಗಿ ಸೂರ್ಯ ಅವರ ನಲವತ್ತೆರಡನೇ ಸಿನಿಮಾವು ಕಾಣಿಸಿಕೊಳ್ಳಲಿದೆ ಇನ್ನು ತಮಿಳು ಸಿನಿಮಾ ರಂಗದಿಂದ ಈ ವರ್ಷ ಥಿಯೇಟರ್ಗೆ ಬಿಡುಗಡೆಯಾಗಲಿರುವ ಮತ್ತೊಂದು ಮೋಸ್ಟ್ ಅವೇಟೆಡ್ ಸಿನಿಮಾವಾಗಿದೆ ತಲಪತಿ ವಿಜಯ್ ಅವರ ಲಿಯೋ ಎಂಬ ಸಿನಿಮಾ ಈಗಾಗಲೇ ಸೌತ್ ಇಂಡಿಯಾದಲ್ಲಿ ದೊಡ್ಡ ಮಟ್ಟದ ಹೈಪೇ ಈ ಚಿತ್ರಕ್ಕೆ ಕ್ರಿಯೇಟ್ ಆಗಿದ್ದು ಇತ್ತೀಚೆಗೆ ಚಿತ್ರದ ಅನೌನ್ಸ್ಮೆಂಟ್ ವಿಡಿಯೋ ಬಿಡುಗಡೆಗೊಂಡು ದೊಡ್ಡ ಮಟ್ಟಿನ ಗಮನವನ್ನೇ ಸೆಳೆದಿತ್ತು ಈಗಾಗಲೇ ಈ ಚಿತ್ರದ ಶೂಟಿಂಗ್ ಕಾಶ್ಮೀರದಲ್ಲಿ ನಡೆಯುತ್ತಿದ್ದು ಚಿತ್ರದಲ್ಲಿ ಪ್ರಧಾನ ಪಾತ್ರದಲ್ಲಿ ಅರ್ಜುನ್ ಸರ್ಜಾ ಕೂಡ ಕಾಣಿಸಿಕೊಂಡಿದ್ದಾರೆ ಇದೀಗ ಈ ಚಿತ್ರದ ಶೂಟಿಂಗ್ ಇನ್ನು ಮೂರು ತಿಂಗಳು ಕಾಲ ಇರಲಿದೆ ಎನ್ನುವ ಮಾಹಿತಿ ಕೇಳಿ ಬಂದಿದೆ ಚಿತ್ರದ ಫಸ್ಟ್ ಲುಕ್ ಪೋಸ್ಟರ್ ಅನ್ನು ಇದೀಗ ವಿಜಯ್ ಅವರ ಹುಟ್ಟುಹಬ್ಬ ಪ್ರಯುಕ್ತ ಬಿಡುಗಡೆ ಮಾಡುವುದಿಲ್ಲ ಅದಕ್ಕಿಂತ ಮೊದಲೇ ಮಾಡುತ್ತಾರೆ ಎನ್ನುವ ಮಾಹಿತಿ ಇದೀಗ ಕೇಳಿ ಬಂದಿದೆ ಒಂದಾದರೆ ಚಿತ್ರದ ಫಸ್ಟ್ ಲುಕ್ ಪೋಸ್ಟರ್ ಈ ತಿಂಗಳಿನಲ್ಲಿ ಅಥವಾ ಏಪ್ರಿಲ್ ತಿಂಗಳಿನಲ್ಲಿ ಬರುವುದು ಇದೀಗ ಬಹುತೇಕ ಕನ್ಫರ್ಮೇ ಆಗಿದೆ ಅದರಲ್ಲೂ ಹೆಚ್ಚಾಗಿ ಈ ತಿಂಗಳಲ್ಲೇ ಚಿತ್ರದ ಫಸ್ಟ್ ಲುಕ್ ಪೋಸ್ಟರ್ ಬರುವ ಸಾಧ್ಯತೆ ಹೆಚ್ಚಿದೆ ಬರೋಬ್ಬರಿ ನಾಲ್ಕು ವರ್ಷಗಳ ಗ್ಯಾಪ್ ಗ್ಯಾಪ್ನ ಬಳಿಕ ಶಾರುಖ್ ಖಾನ್ ಅವರು ಇದೀಗ ಸಾವಿರ ಕೋಟಿ ಬಾಚುತ್ತಾ ಪಠಾಣ್ ಎಂಬ ಸಿನಿಮಾದ ಮೂಲಕ ಬಾಲಿವುಡ್ಗೆ ಕಮ್ ಬ್ಯಾಕ್ ಮಾಡಿದ್ದಾರೆ ಬಾಲಿವುಡ್ ಅನ್ನು ಮತ್ತೆ ಇದೀಗ ಶಾರುಖ್ ಖಾನ್ ಅವರು ತಮ್ಮ ಕೈಯಲ್ಲಿಟ್ಟಿದ್ದಾರೆ ಶಾರುಖ್ ಖಾನ್ ಅವರ ಇನ್ನು ಥಿಯೇಟರ್ಗೆ ಬಿಡುಗಡೆಯಾಗಲಿರುವ ಮತ್ತೊಂದು ಅತ್ಯಂತ ನಿರೀಕ್ಷಿತ ಸಿನಿಮಾವಾಗಿದೆ ತಮಿಳುನ ನಿರ್ದೇಶಕ ಆಟ್ಲಿ ನಿರ್ದೇಶನ ಮಾಡುತ್ತಿರುವ ಅವರ ಜವಾನ್ ಎಂಬ ಸಿನಿಮಾ ಈಗಾಗಲೇ ಈ ಚಿತ್ರದ ಶೂಟಿಂಗ್ ಮರು ಆರಂಭಗೊಂಡಿದ್ದು ದೊಡ್ಡ ಮಟ್ಟಿನಲ್ಲಿ ಚಿತ್ರವನ್ನು ತಯಾರು ಮಾಡಲಾಗುತ್ತಿದೆ ಚಿತ್ರದಲ್ಲಿ ಕ್ಯಾಮೆರಾ ರೋಲ್ನಲ್ಲಿ ತಲಪತಿ ವಿಜಯ್ ಕಾಣಿಸಿಕೊಳ್ಳುತ್ತಿದ್ದು ಹಾಗೆ ಪ್ರಧಾನ ಪಾತ್ರದಲ್ಲಿ ವಿಜಯ್ ಸೇತುಪತಿ ನ್ಯಾಯತಾರ ಹಾಗೆ ದೊಡ್ಡ ಕಾಷ್ಟೆ ಕಾಣಿಸಿಕೊಳ್ಳುತ್ತಿದೆ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲೇ ಚಿತ್ರವು ಥಿಯೇಟರ್ಗೆ ಬಿಡುಗಡೆಯಾಗಲಿದೆ ಈ ಬರುವ ಜೂನ್ ತಿಂಗಳಲ್ಲಿ ಚಿತ್ರವನ್ನು ರಿಲೀಸ್ ಮಾಡುವುದಾಗಿ ಈಗಾಗಲೇ ಚಿತ್ರತಂಡವು ತಿಳಿಸಿದ್ದಾರೆ ಚಿತ್ರದ ಶೂಟಿಂಗ್ ಲೇಟ್ ಆಗುವುದರಿಂದ ಒಂದಾದರೆ ಚಿತ್ರದ ರಿಲೀಸ್ ಡೇಟ್ ಅನ್ನು ಡಿಸೆಂಬರ್ಗೆ ಕೂಡ ಮುಂದೂಡುವ ಸಾಧ್ಯತೆಯು ಇದೀಗ ಹೆಚ್ಚಿದೆ ಚಿತ್ರದಲ್ಲಿ ಕ್ಯಾಮೆರಾ ರೋಲ್ನಲ್ಲಿ ಕನ್ನಡದ ಸ್ಯಾಂಡಲ್ವುಡ್ ನಟರೊಬ್ಬರು ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವುದನ್ನು ಈ ಹಿಂದೆ ವಿಡಿಯೋದಲ್ಲಿ ತಿಳಿಸಿದೆ ಇದೀಗ ಈ ಚಿತ್ರದಲ್ಲಿ ಕ್ಯಾಮೆ ರೋಲ್ನಲ್ಲಿ ನಟಿಸಲಿರುವ ನಟರ ಬಗ್ಗೆ ಮಾಹಿತಿ ದೊರಕಿದೆ ಜವಾನ್ ಸಿನಿಮಾದಲ್ಲಿ ಪ್ರ ಕ್ಯಾಮೆ ರೋಲ್ನಲ್ಲಿ ನಮ್ಮ ಕರುನಾಡ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವ ರೂಮರ್ಗಳು ಇದೀಗ ಕೇಳಿಬಂದಿದೆ ಈ ಸಾಧ್ಯತೆ ಹೆಚ್ಚಿದೆ ಏಕೆಂದರೆ ಶಿವರಾಜ್ ಕುಮಾರ್ ಅವರು ಇದೀಗ ಹೊರ ಇಂಡಸ್ಟ್ರಿಯಲ್ಲಿ ಹೋಗಿ ಅನೇಕ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ಶೀಘ್ರದಲ್ಲೇ ಈ ಮಾಹಿತಿಯ ಕುರಿತಾದ ಕನ್ಫರ್ಮ್ ನ್ಯೂಸ್ ಬರಲಿದೆ ತಮಿಳುನಾಟ ಧನುಷ್ ಅವರ ಇತ್ತೀಚೆಗೆ ಥಿಯೇಟರ್ಗೆ ಬಿಡುಗಡೆಗೊಂಡಿದ್ದ ವಾಸ್ತಿ ಸಿನಿಮಾವು ಇದೀಗ ಸೈಲೆಂಟ್ ಆಗಿ ಥಿಯೇಟರ್ಗಳಿಂದ ನೂರು ಕೋಟಿಗಿಂತಲೂ ಅಧಿಕ ಕಲೆಕ್ಷನ್ ಅನ್ನೇ ಮಾಡಿದೆ ಬಲಂ ಸಿನಿಮಾದ ಬಳಿಕ ಇದೀಗ ಅವರ ಎರಡನೇ ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಆಗಿ ನೂರು ಕೋಟಿಯ ಕಲೆಕ್ಷನ್ ಅನ್ನು ಮಾಡಿದೆ ಚಿತ್ರ ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲಿ ಕೂಡ ಒಳ್ಳೆಯ ರೀತಿಯಲ್ಲಿ ಓಡುತ್ತಿದ್ದು ಹತ್ತು ಕೋಟಿಗಿಂತಲೂ ಕಲೆಕ್ಷನ್ ಇದೀಗಾಗಲೇ ಮಾಡಿ ಆಗಿದೆ ಮಾರ್ಚ್ ತಿಂಗಳ ಅಂತ್ಯದಲ್ಲಿ ಚಿತ್ರದ ಓ ರಿಲೀಸ್ ನಡೆಸುವ ಸಾಧ್ಯತೆ ಹೆಚ್ಚಿದೆ